ಮೈಸೂರಿನಿಂದ ಕೊಡಗಿಗೆ ಸಂಪರ್ಕ ಕಲ್ಪಿಸುತ್ತಿರುವ ಚತುಷ್ಪಥ ರಸ್ತೆ ನಿರ್ಮಾಣದಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಸಮಜಾಯಿಷಿಕೆ ನೀಡಿದ್ದಾರೆ. ಮಡಿಕೇರಿಯ ಸುದರ್ಶನ ಅತಿಥಿಗೃಹದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಿಂದ ಕುಶಾಲನಗರದವರೆಗೆ ಮಾತ್ರ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ. ಕುಶಾಲನಗರದಿಂದ ಸಂಪಾಜಿಯವರೆಗೆ 98 ಕೋಟಿ ವೆಚ್ಚದಲ್ಲಿ ಇರುವ ರಸ್ತೆಯನ್ನೇ ಅಭಿವೃದ್ಧಿಪಡಿಸಲಾಗುವುದು. 2 ಬೃಹತ್ ಸೇತುವೆಗಳು ಮತ್ತು 22 ತಡೆಗೋಡೆಗಳನ್ನು ನಿರ್ಮಿಸಲಾಗುವುದು. ಯೋಜನೆ ಬಗ್ಗೆ ಯಾವುದೇ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದ ಅವರು, ಕೊಡಗು ಜಿಲ್ಲೆಗೆ ಸುವ್ಯವಸ್ಥಿತ ಸಂಪರ್ಕ ವ್ಯವಸ್ಥೆ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ರಸ್ತೆ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಜೂನ್ ಅಥವಾ ಜುಲೈ ವೇಳೆಗೆ ಪ್ರಾಥಮಿಕ ಕಾಮಗಾರಿಗಳು ಆರಂಭವಾಗಲಿವೆ ಎಂದ ಅವರು, ಮಡಿಕೇರಿಗೆ ಸಂಪರ್ಕ ಕಲ್ಪಿಸುವ ಮಂಗಳೂರು ಮತ್ತು ಮೈಸೂರು ರಸ್ತೆಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡಲು ಅರಣ್ಯ ಭವನದಿಂದ ಮಂಗಳೂರು ರಸ್ತೆಗೆ ಜೋಡಣೆ ಮಾರ್ಗದ ಚಿಂತನೆಯೂ ಇದೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಬೆಂಗಳೂರು ಮೈಸೂರು ನಡುವೆ 9,500 ಕೋಟಿ ರೂಪಾಯಲ್ಲಿ ನಾವು ಹೈವೇನ ಮಾಡ್ತಾ ಇದ್ದೀವಿ. ಕನೆಕ್ಟಿವಿಟಿ ಕೊಡಗಿಗೂ ಬೇಕೇ ಬೇಕು. ಎಲ್ಲರ ಹತ್ರನೂ ಕೂಡ ಒಂದು ಇಲ್ಲಿ ಕೊಡಗಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಓದ್ತಾ ಇದ್ದಾರೆ, ಉದ್ಯೋಗಾವಕಾಶಗಳಂತೂ ಕೂಡ ಬೇರೆ ಕಡೆ ಹೋಗಿದ್ದಾರೆ. ಅವ್ರು ವಾರದಾಂತ್ಯಕ್ಕೂ ಬರ್ತಾರೆ. ಅಥವಾ ಕೊಡಗಿಗೆ ನೆಟ್ ಕನೆಕ್ಟಿವಿಟಿನ ನಾವು ಇಂಪ್ರೂವ್ ಮಾಡಿದಲ್ಲಿ ಕೊಡಗಿನಲ್ಲಿ ಭಾಳಷ್ಟು ಬದಲಾವಣೆಗಳು ಮಾಡಲಿಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ವಾಹಿನಿ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂಥ ಪಶ್ಚಿಮ ವಾಹಿನಿ ಇದೆ, ಅಲ್ಲಿ ಪಾಲಳ್ಳಿ ಅಂತ ಬರ್ತದೆ, ಅಲ್ಲಿಂದಲೇ ಡೈವರ್ಷನ್ ಕೊಟ್ಟು ಮೈಸೂರಿಗೆ ಹೋಗದಲ್ಲೇ ನೇರವಾಗಿ ನಮ್ಮ ಕುಶಾಲನಗರಕ್ಕೆ ಬರೋದಕ್ಕೆ 4-ಲೈನ್ ಹೈವೇ ಅಪ್ರೂವಲ್ ಆಗಿ ಈಗ ಟೆಂಡರ್ ಕೂಡ ಆಗಿದೆ. ಟೆಂಡರ್ದು ಫೈನಲ್ ಟೈಮ್ ಮುಗಿತು. ಟೆಕ್ನಿಕಲ್ ಬಿಡ್ಡನ್ನು ಇನ್ನೊಂದು ವಾರದೊಳಗಡೆ ನಾವು ಟೆಕ್ನಿಕಲ್ ಬಿಡ್ಡನ್ನು ಓಪನ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೀವಿ. ಅದಕ್ಕೊಂದು ಸಣ್ಣ ಕ್ಲಿಯರೆನ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ಆಗಬೇಕಾಗಿದೆ. ಅದು ಕೊಟ್ಟಾದ ಕೂಡಲೇ ಟೆಕ್ನಿಕಲ್ ಅಂದರೆ ಟೆಂಡರ್ ಕರೆದಾಗೋಗ್ಬಿಟ್ಟಿದೆ ನಮ್ಮದು. ಟೆಂಡರ್ದು ಟೈಮ್ ಕೂಡ ಮುಗೀತು. ಇನ್ನೊಂದು ವಾರದಲ್ಲಿ ಆ ಟೆಂಡರ್ನ ಕೂಡ ಓಪನ್ ಮಾಡಿ ಆನಂತರ ಫೈನಾನ್ಷಿಯಲ್ ಬಿಡ್ಡನ್ನು ಓಪನ್ ಮಾಡಿ ನಾವು ಮುಂದಿನ ಒಂದು ಜೂನ್ ಜುಲೈ ಅಷ್ಟರೊಳಗಡೆ ಒಂದು ಪ್ರಿಲಿಮಿನರಿ ವರ್ಕನ್ನು ಸ್ಟಾರ್ಟ್ ಮಾಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಸುಮಾರು 4,000 ಕೋಟಿ ರೂಪಾಯಿನಲ್ಲಿ ಕುಶಾಲನಗರದವರೆಗೂ 4-ಲೈನ್ ಇರುತ್ತದೆ. ಆದರೆ ಕುಶಾಲನಗರದಿಂದ ಮುಂದಕ್ಕೆ ಸಂಪಾಜಿವರೆಗೂ ನಮ್ಮ ಭೋಪಾಯಸರು ಮತ್ತು ಅಪಚರಂಜನ್ ಅವರ ಒತ್ತಾಸೆ ಏನು ಅಂತ ಹೇಳಿದರೆ, ಈ ಭಾಗದಲ್ಲಿ ಹಿಂದೆ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದ್ದು ಬಂದು ನಮ್ಮ ರಸ್ತೆನೂ ಕೂಡ ಕೊಚ್ಚೋಗಿದೆ. ಈ ಭಾಗದಲ್ಲಿ ಯಾವುದೇ ಗುಡ್ಡ ಬೆಟ್ಟಗಳಿಗೆ ತೊಂದರೆಯೂ ಆಗಬಾರ್ದು, ಪರಿಸರಕ್ಕೂ ಹಾನಿಯಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗೇನು ರಿಟೈನಿಂಗ್ ವಾಲು 18 ರಿಟೈನಿಂಗ್ ವಾಲ್ಗಳನ್ನ ಮಾಡಿದ್ದೀವಿ. ಭೋಪಾಯ್ ಸರು ಒಂದು ಸರಿ ನಾವು ಸ್ಪಾಟ್ ವಿಸಿಟ್ನ ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರ್ನು ವಿಜಯಕುಮಾರ್ ಅವ್ರನ್ನು ಕರೆಸಿದ್ದು. ಅಲ್ಲಿ ಜೋಡಪಾಲದ ಹತ್ರ ಹೋದರೆ ನಮಗೆ ರೋಡ್ ಸ್ವಲ್ಪ ಸ್ಟ್ರೇಟ್ನಿಂಗ್ ಆಗಬೇಕು, ಅಲ್ಲಿ ಜಾಗನೂ ಇದೆ, ಬ್ರಿಡ್ಜ್ ದೊಡ್ಡದಾಗಬೇಕು, ಯಾಕಂದರೆ ಅಲ್ಲಿ ಬಂದು ಆಕ್ಸಿಡೆಂಟ್ ಸ್ಪಾಟ್ ಆಗ್ತದೆ. ಅದೇ ರೀತಿಯಲ್ಲಿ ನಮಗೆ ನಂಬರ್ ಆಫ್ ರಿಟೈನಿಂಗ್ ವಾಲ್ಸ್ ಈಗ ಮಾಡಿದ್ಮೇಲೆ ನಮಗೆ ಅನ್ನಿಸ್ತು ಇನ್ನೊಂದಷ್ಟನ್ನು ಮಾಡಿಸ್ಬೇಕಾಗ್ತಿದೆ ಅಂತ. ಹಾಗಾಗಿ 98 ಕೋಟಿ ರೂಪಾಯಿನಲ್ಲಿ ಹೊಸ ಪ್ರಪೋಸಲ್ನ ರೆಡಿ ಮಾಡಿದ್ದೀವಿ. ಈಗ 2 ಹೊಸ ಬ್ರಿಡ್ಜ್ಗಳು ಪ್ಲಸ್ 22 ರಿಟೈನಿಂಗ್ ವಾಲ್ಗಳು, ಇದಕ್ಕೂ ಕೂಡ ಪ್ರಪೋಸಲ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಅದು ಅಪ್ರೂವಲ್ ಕೂಡ ಆಗಿ ಬರುತ್ತೆ. ಕೊಡಗಿನ ಇಬ್ಬರು ಶಾಸಕರ ವಿಶೇಷ ಕಾಳಜಿಯಿಂದ ಮುಖ್ಯಮಂತ್ರಿಗಳು ಕೊಡವ ಅಭಿವೃದ್ಧಿ ನಿಗಮ ಮಂಜೂರು ಮಾಡಿ 10 ಕೋಟಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಹಿಂದುಳಿದ ಜಿಲ್ಲೆಗಳನ್ನು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಕೊಡಗಿಗೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಮಂಜೂರಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕೆ ರೈಲ್ವೆ ಕಂಬಿಗಳ ಬೇಲಿ ಅಳವಡಿಸುವ ಯೋಜನೆಗೆ 100 ಕೋಟಿ ಮೀಸಲಿಡಲಾಗಿದೆ ಎಂದು ಪ್ರತಾಪ್ ಸಿಂಹ ಹೇಳಿದರು. ಗೋಷ್ಠಿಯಲ್ಲಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ, ಪಶ್ಚಿಮ ಕಾವಲು ಪಡೆಯ ಅಧ್ಯಕ್ಷ ರವಿ ಕುಶಲಪ್ಪ, ಮೂಡ ಅಧ್ಯಕ್ಷ ರಮೇಶೋಳ ಮತ್ತಿತರರು ಹಾಜರಿದ್ದರು. ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನು ಕರೆಸಿಕೊಂಡು ಇಲ್ಲಿರುವ ಮುಸ್ಲಿಮರನ್ನು ಕಳುಹಿಸಿಕೊಡಿ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂದೇ ಹೇಳಿದ್ದರು. ಈ ಮಾತು ಇಂದು ಸಾಮಾನ್ಯ ಜನರಿಗೂ ಅರ್ಥವಾಗ್ತಿದೆ. ಹಿಜಾಬ್ ವಿಚಾರದಲ್ಲೂ ಇದೇ ಆಗಿದ್ದು ಎಂದು ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿದಂತೆ ಅವರು ಪ್ರತಿಕ್ರಿಯೆ ನೀಡಿದರು. ಬಾಬರಿ ಮಸೀದಿ ಪ್ರಕರಣದಲ್ಲಿ ಕೋರ್ಟ್ ತೀರ್ಪನ್ನು ವಿರೋಧಿಸಿದವರಿದ್ದಾರೆ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗ ಅಲ್ಲ ಎಂದು ಕೋರ್ಟ್ ಹೇಳಿದ ಮೇಲೂ ಪ್ರತಿಭಟಿಸುವುದು ಸರಿಯಲ್ಲ ಎಂದು ಹೇಳಿದರು. ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರ್ಪಡೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಭಗವದ್ಗೀತೆಯು ಬೈಬಲ್ ಅಥವಾ ಖುರಾನ್ನಂತೆ ಕೇವಲ ಧಾರ್ಮಿಕ ಗ್ರಂಥವಾಗಿರದೆ ಜೀವನದ ಸತ್ಯವನ್ನು ಎತ್ತಿಹಿಡಿಯುವ ಕೃತಿ ಎಂದರು. ಜೀವನ ಮೌಲ್ಯ ರೂಪಿಸಿಕೊಳ್ಳಲು ಬೇಕಾದ ನೀತಿ ಪಾಠ ಇದರಲ್ಲಿದೆ. ನೈತಿಕತೆ ಹೇಳಿಕೊಡಲು ಇದಕ್ಕಿಂತ ಒಳ್ಳೆಯ ಗ್ರಂಥ ಬೇರೊಂದಿಲ್ಲ ಎಂದು ಪ್ರತಾಪ್ ಸಿಂಹ ಹೇಳಿದರು. ಬಹಳ ಸರಿ, ಇದಕ್ಕೆ ಅಯೋಧ್ಯೆ ವಿಚಾರದಲ್ಲೂ ನೋಡಿ, ಕೋರ್ಟ್ ಅಂದರೆ ಕೋರ್ಟ್ ಆಯಿತು, ದೇವಸ್ಥಾನ ಕಟ್ಟಿ ಅದು ನಿಮಗೆ ಸೇರಿದ್ದು, ಅದರಲ್ಲಿ ಅಲ್ಲಿರುವಂಥ ಐತಿಹ್ಯಗಳನ್ನೆಲ್ಲ ನೋಡಿದಾಗ ಅದು ಹಿಂದೂ ಧರ್ಮೀಯರದ್ದೆ ಅಂತ ಹೇಳಿದ ಕೂಡಲೇ ಕೋರ್ಟನ್ನೇ ವಿರೋಧಿಸ್ತಾರೆ. ಅದಕ್ಕಿಂತ ಮೊದಲು ಕೋರ್ಟ್ ಅಂತಾರೆ. ಹಿಜಾಬ್ ವಿಷಯದಲ್ಲೂ ಅಷ್ಟೇ. ಏನು ಹಿಜಾಬ್ ಅನ್ನೋದು ಅವರ ಒಂದು ಧಾರ್ಮಿಕ ಏನು ಅದರೊಳಗಡೆ ಕಟ್ಟುಪಾಡುಗಳಿದೆಯಲ್ಲ, ಅದರೊಳಗಡೆ ಅದೇನು ಭಾಳ ಕಡ್ಡಾಯ ಅಲ್ಲ ಅಂತ ಅವ್ರು ಹೇಳಿದ್ಮೇಲೆ ಅದರಲ್ಲಿ ಇದೇ ಆಧಾರ ಸಹಿತವಾಗಿ ಹೇಳಿ ತೀರ್ಪು ಕೊಟ್ಟಾದ ಕೂಡಲೇ ಮತ್ತೀಗ ಅದನ್ನು
ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಕೋರ್ಟ್ ಇಂಟರ್ಪ್ರೆಟ್ ಮಾಡುವಂಥದ್ದು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ, ಅದನ್ನು ಒಪ್ಕೊಳ್ಳಲ್ಲ. ಇದು ನೋಡಿ, ಒಂದು ತಿಳ್ಕೊಳ್ಳಿ, ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಇದಾರಲ್ಲ ಇವರಿಬ್ಬರು ಒಟ್ಟಿಗಿರೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಿದರು. ಭಾಳ ಜನ ಅಂಬೇಡ್ಕರ್ನ ಕೋಟ್ ಮಾಡ್ತಾರಲ್ಲ, ಅದಕ್ಕೆ ನೀವು ಥಾಟ್ಸ್ ಆನ್ ಪಾಕಿಸ್ತಾನ್ನ ಓದಿ. 1942 ಅವ್ರು ಬರೆದಿದ್ದು, 38 ಸ್ಟಾರ್ಟ್ ಮಾಡಿ 42 ಬಂತದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಪಾರ್ಟಿಷನ್ ಮಾಡೋ ಸಂದರ್ಭದಲ್ಲೂ ಕೂಡ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಹಿಂದೂಗಳನ್ನು ಭಾರತಕ್ಕೆ ತನ್ನಿ, ಭಾರತದಲ್ಲಿರೋ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಇವರಿಬ್ಬರು ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಯಾವತ್ತೋ ಅವತ್ತು ಅರ್ಥ ಆಗಿತ್ತು. ಅದಾದ ನಂತರನೂ ಕೂಡ ಆಯಿತು, ನಮ್ಮ ಸೆಕ್ಯುಲರ್ ರಾಷ್ಟ್ರ ಅಂತ ನಾವು ಸ್ಥಾಪನೆ ಮಾಡಿದ್ರು. ಇವತ್ತು ನಮಗೇನು ಕಾಣಿಸ್ತಾ ಇದೆ ಅಂತಂದರೆ, ಅಂಬೇಡ್ಕರಿಗೆ ಅವತ್ತು ಏನು ಅರ್ಥ ಆಗಿತ್ತು, ಇಬ್ಬರು ಒಟ್ಟಿಗಿರೋಕ್ಕಾಗಲ್ಲ, ಯಾಕಂದರೆ ಧರ್ಮನೇ ಸುಪ್ರೀಮ್ ಅಂತಂದಮೇಲೆ ಈ ದೇಶಕ್ಕಿಂತ ಧರ್ಮ ದೊಡ್ಡದು. ನಾನು ಧರ್ಮಕ್ಕೆ, ನನ್ನ ನಿಷ್ಠೆ ಏನಿದ್ರು ಧರ್ಮಕ್ಕೆ, ನನಗಿನ್ಯಾವುದು ಕೂಡ ಇರ್ರಲೆವೆಂಟ್, ನನಗೆ ಅಪ್ರಸ್ತುತ, ಅದಕ್ಕೆ ನಾನು ಧಿಕ್ಕರಿಸ್ತೀನಿ ಅನ್ನೋದಾದರೆ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಭಗವದ್ಗೀತೆ ಅನ್ನೋದು ಯಾವುದೋ ರಿಲಿಜಿಯಸ್ ಬುಕ್ ಅಲ್ಲ. ನಿಮಗೆ ಇದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅವು ಧಾರ್ಮಿಕ ಗ್ರಂಥಗಳು. ಆದರೆ ಭಗವದ್ಗೀತೆ ಇದೆಯಲ್ಲ, ಅದರಲ್ಲಿ ಬಹಳ ನೀತಿಪಾಠನೇ ಇರುವಂಥದ್ದು, ಅದು ಜೀವನದ ಸತ್ಯಗಳಿದೆ ಅದರೊಳಗಡೆ. ಅದನ್ನು ಹೇಳ್ಕೊಡೋದಕ್ಕೆ, ಅದನ್ನು ಕಲ್ತ್ಕೊಳ್ಳೋದು ನಮ್ಮ ಅದರಲ್ಲಿ ಸರ್ವೈವಲ್ ಸ್ಟ್ರಾಟಜಿನೂ ಕೂಡ ಇದೆ ಅದರೊಳಗಡೆ. ಅದರೊಳಗಡೆ ಬಹಳಷ್ಟು ಇರೋದು ನೈತಿಕವಾದಂಥ ವಿಚಾರಗಳು. ಯಾವುದು ತಪ್ಪು ಯಾವುದು ಸರಿ ಅನ್ನೋ ಪ್ರಶ್ನೆನೇ ಭಗವದ್ಗೀತೆಯಲ್ಲಿ ಜಾಸ್ತಿ ಇದೆ. ಹಾಗಾಗಿ ಇದು ಎಲ್ಲರೂ ಓದಬೇಕಾದಂಥ ಪುಸ್ತಕ. ರೈತರ 10 HP ಪಂಪ್ ಸೆಟ್ಗಳಿಗೆ ವಿದ್ಯುತ್ ವಿನಾಯಿತಿಯ ಭರವಸೆ ಇದ್ದು ಕೆಲವೆಡೆ ಸಂಪರ್ಕ ಕಡಿತ ಮಾಡಲಾಗ್ತಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಬೋಪಯ್ಯ, ಈ ಬಗ್ಗೆ ಸರ್ಕಾರದ ಪರಿಶೀಲನೆಯಲ್ಲಿದ್ದು ರೈತರಿಗೆ ತೊಂದರೆ ನೀಡದಂತೆ ಎಚ್ಚರಿಕೆ ಕೊಡಲಾಗಿದೆ ಎಂದರು. ಈ ವೇಳೆ ಮಡಿಕೇರಿ ತಾಲೂಕಿನ ಸುಮಾರು 37 ಕುಟುಂಬಗಳಿಗೆ ಶಾಸಕ ಬೋಪಯ್ಯ ಅಕ್ರಮ ಸಕ್ರಮ ಯೋಜನೆಯಡಿ ಸಾಗುವಳಿ ಪತ್ರಗಳನ್ನು ವಿತರಿಸಿದರು. ಸದ್ಯದಲ್ಲೇ ಅದಕ್ಕೊಂದು ಡಿಸೆಂಬರ್ ಅದನ್ನು ಹೇಳಿದೆ, ಯಾರ್ದು ಕಟ್ ಮಾಡೋಕ್ಕೆ ಕೊಡೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ, ಕಟ್ ಮಾಡಲ್ಲ ಅದನ್ನು ಹೇಳಿದೆ. ಈ ದೃಶ್ಯಗಳನ್ನು ನೋಡುತ್ತಿದ್ದರೆ ಯಾವುದೋ ಸ್ಟಿಂಗ್ ಆಪರೇಷನ್ ನಡೆಯುತ್ತಿದೆಯೇ ಎಂಬ ಶಂಕೆ ಮೂಡದೇ ಇರದು. ಕತ್ತಲಲ್ಲಿ ಯಾರೋ ಸರಿದು ಹೋದಂತೆ, ಯಾವುದೋ ಗೌಪ್ಯ ವ್ಯವಹಾರ ನಡೆಯುತ್ತಿರುವಂತೆ ಭಾಸವಾದರೂ ಅಚ್ಚರಿಯೇನಿಲ್ಲ. ಆದರೆ ಇದು ಯಾವುದೇ ಸೀಕ್ರೆಟ್ ಕಾರ್ಯಾಚರಣೆಯ ವಿಡಿಯೋ ಅಲ್ಲ. ನಂಬಿದ್ರೆ ನಂಬಿ, ಇದು ಮಡಿಕೇರಿಯ ಶುಕ್ರವಾರದ ಸಂತೆಯ ದೃಶ್ಯ. ಇಲ್ಲಿ ಮಿಣುಕು ಹುಳುಗಳಂತೆ ಕಾಣುತ್ತಿರುವುದು ತರಕಾರಿ ವ್ಯಾಪಾರಿಗಳ ಮೊಬೈಲ್ ಲೈಟ್. ಬೆಳಗಿನಿಂದ ಸಂಜೆವರೆಗೂ ತರಾತುರಿಯಲ್ಲೇ ವ್ಯಾಪಾರ ಮಾಡುತ್ತಿದ್ದ ಮಂದಿಗೆ ಸಂಜೆಯಾಗಿ ಕತ್ತಲು ಆವರಿಸಿಕೊಳ್ಳುತ್ತಿದ್ದಂತೆಯೇ ದಿಗಿಲಾಯಿತು. ಕಾರಣ, ಏಕಾಏಕಿ ವಿದ್ಯುತ್ ಕೈಕೊಟ್ಟಿತ್ತು. ಸರಿಯಾಗಿ ಸರ್ವೆ ಮಾಡಿ ವಿದ್ಯುತ್ ಕಡಿತ ಮಾಡಿದಂತೆ ಮಾರ್ಕೆಟ್ ಕಟ್ಟಡವನ್ನುಳಿದರೆ ಉಳಿದೆಲ್ಲ ಕಡೆಗಳಲ್ಲೂ ವಿದ್ಯುತ್ ದೀಪಗಳು ಬೆಳಗುತ್ತಿದ್ದವು. ನಮಗೆ ಮಾತ್ರ ಯಾಕೆ ಶಿಕ್ಷೆ ಎಂದು ವ್ಯಾಪಾರಿಗಳು ಕೊರಗುತ್ತಲೇ ವ್ಯಾಪಾರ ಮುಂದುವರಿಸಿದರು. ಕಣ್ಣು ಬಿಡಲಾಗದ ಆ ಅಂಧಕಾರದಲ್ಲಿ ಹೇಗೆ ವ್ಯಾಪಾರ ಮಾಡಿರಬಹುದು ನೀವೇ ಊಹಿಸಿ. ಯಾರು ಬಂದರು, ಯಾರು ಹೋದರು, ಯಾರು ಹಣ ಕೊಟ್ಟರು, ಯಾರು ಯಾಮಾರಿಸಿದರು, ಇದ್ಯಾವುದೇ ಪರಿವೇ ಇಲ್ಲದೆ ಅಲ್ಲಿ ಜನರು ಸೇರಿದ್ದರು. ಕೆಲವರು ಯಾಕೆ ಗ್ರಹಚಾರ ಎಂದುಕೊಂಡು ಪ್ಯಾಕ್ ಮಾಡಿದರೆ ಇನ್ನೂ ಕೆಲವರು ಬೈಯುತ್ತಲೇ ತಮ್ಮ ಕಾಯಕ ಮುಂದುವರಿಸಿದರು. ದುರುದ್ದೇಶದಿಂದಲೇ ವಿದ್ಯುತ್ ಕಡಿತ ಮಾಡಲಾಗಿದೆ ಎಂಬುದು ವ್ಯಾಪಾರಿಗಳ ಅಳಲು. ಹಾಗಿಲ್ಲದಿದ್ದರೆ ಮಾರ್ಕೆಟ್ ಕಟ್ಟಡಕ್ಕೆ ಮಾತ್ರ ಪ್ರತ್ಯೇಕ ವಿದ್ಯುತ್ ಲೈನ್ ಇದೆಯೇ? ಸುತ್ತಮುತ್ತಲ ಬೀದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಇದ್ದ ವಿದ್ಯುತ್ ಇಲ್ಲೇಕೆ ಇರಲಿಲ್ಲ? ಈ ಪ್ರಶ್ನೆಗೆ ನಗರಸಭೆಯೇ ಉತ್ತರಿಸಬೇಕಿದೆ. ಮನೆ ಕಟ್ಟಲೆಂದು ಪರವಾನಿಗೆ ಪಡೆಯಲು ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಬಂದ ಕಾರ್ಮಿಕ ಮಹಿಳೆಯಿಂದ ಹೆಚ್ಚಿನ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿಬಂದಿದೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಹ್ಯಾ ಗ್ರಾಮದ ಕಾರ್ಮಿಕ ಮಹಿಳೆ ಸರಸು ಎಂಬವರು ಮಾರ್ಚ್ 15 ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ತೆರಳಿದ್ರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮಹಿಳೆಯಿಂದ 9,500 ಪಡೆದಿದ್ದಾರೆ ಎನ್ನಲಾಗ್ತಿದ್ದು, ಕೇವಲ 960 ಬಿಲ್ ಪಾವತಿಸಿದ್ದಾಗಿ ಕಟ್ಟಡ ಪರವಾನಿಗೆ ಪತ್ರ ನೀಡಿದ್ದಾರೆಂದು ಮಹಿಳೆ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ರೂ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಪಂಚಾಯಿತಿಯಲ್ಲೇ ದಿನಪೂರ್ತಿ ಕಾಯುವಂತೆ ಮಾಡಿದ್ದಾರೆ ಎಂದು ಮಹಿಳೆ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹೆಚ್ಚು ಹಣ ಪಡೆದು ಯಾವುದೇ ರಸೀದಿ ನೀಡದೇ ಇರುವುದರ ಬಗ್ಗೆ ಮಾರ್ಚ್ 16 ಮಹಿಳೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರು.
ಬಳಿಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಶುಲ್ಕದ ಹೆಸರಿನಲ್ಲಿ 8,540 ರೂಪಾಯಿ ಹಾಗೂ ಕಟ್ಟಡ ಪರವಾನಗಿಗೆ 950 ರೂಪಾಯಿ ಪಾವತಿಸಿದ ರಸೀದಿಯನ್ನು ಮಹಿಳೆಗೆ ನೀಡಿದ್ದಾರೆ. ಕೂಲಿ ಮಾಡಿ ಮನೆ ಕಟ್ಟಲು ಮುಂದಾದರೆ ಪರವಾನಿಗೆಗೆ ಹೆಚ್ಚು ಹಣ ಪಡೆದಿದ್ದಾರೆ. ಇನ್ನು ಮನೆ ಕೆಲಸ ಪೂರ್ಣಗೊಳಿಸಬೇಕಾದರೆ ಯಾರಿಗೆಲ್ಲ ಹಣ ಕೊಡಬೇಕಾಗಬಹುದು ಎಂಬ ಭಯವಾಗ್ತಿದೆ. ದಯವಿಟ್ಟು ನ್ಯಾಯ ಕೊಡಿಸಿ ಎಂದು ಮಹಿಳೆ ಗ್ರಾಮ ಪಂಚಾಯಿತಿ ಎದುರು ಕಣ್ಣೀರಿಟ್ಟರು. ನನ್ನ ಹೆಸರು ಸರಸಂದ್ರ. ನಾನು ಪಂಚಾಯತಿಯಲ್ಲಿ ಬಂದಿದ್ದೆ ಓನ್ ಅಂತ ಬ್ಯಾಂಕಲ್ಲಿ. ಬ್ಯಾಂಕಾಗಿ ನಾನು ಬಂದು ಇಲ್ಲಿ ಇದು ಕಚೇರಿ ಇದು ಕೊಟ್ಟು ಒಂದು ಲೈಸೆನ್ಸ್ ತೊಗೊಂಡೋಗೋಣ ಅಂತೇಳಿ, ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದು. ಆಗ ಅವರೇಂದರು 9,500 ರೂಪಾಯಿ ಕಟ್ಟಬೇಕು ನೋಡಬೇಕಮ್ಮ ಅಂತ ಅಂದರು. ಆಗ ನಾನೇನು ಇಲ್ಲ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ನಾನು ಇವತ್ತು ಇದ್ದು ತಗೊಂಡು ಹೋಗ್ತೀನಿ ಅಂತೇಳಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಾನು ನಿನ್ನೆ 5:30 ಇದ್ದು ಅದನ್ನು ಪಡ್ಕೊಂಡು ಮನೆಗೆ ಹೋಗಿದೆ. ಆಗ ಅಲ್ಲಿ ಹೋಗಿ ನೋಡುವಾಗ ಅದರಲ್ಲಿ 960 ರೂಪಾಯಿ ಇದು ಮಾತ್ರ ನಮಗೆ ಸಿಕ್ಕು ಕೊಟ್ಟಿದ್ದಾರೆ. ಅದು ಆ ಲೈಸೆನ್ಸಲ್ಲಿ ಇರೋದು, ಅವ್ರು ಮಾತ್ರ ನಮಗೆ ಇದು ಕೊಟ್ಟಿಲ್ಲ. ಆಗ ನಮ್ಮ ಮನೇಲಿ ಮಕ್ಕಳ ಹತ್ರ ಓದಿಸ್ಬೇಕಾದ್ರೆ ಮಕ್ಕಳು ಹೇಳಿದ್ರು, ಇದು ನೀವು 9,500 ರೂಪಾಯಿ ಕೊಟ್ಟುಬಿಟ್ಟು ಈಗೇನು 960 ರೂಪಾಯಿ ಬರೆದಿದ್ದಾರೆ, ಇದು ಹೋಗಿ ಕಂಪ್ಲೇಂಟ್ ಮಾಡಿ ಕೇಳಬೇಕಂತ. ಆಗ ನಾನು ಲಾಯರ್ಗೆ ಕೇಳಿದೆ, ಸರ್ ನಾನು ಎಷ್ಟು ಕಟ್ಟಿದ್ದೀನಿ ಅಲ್ಲಿ ಈಗ ಏನು ಮಾಡೋದಂತ. ಆಗ ಲಾಯರ್ ಹೇಳಿದ್ರು, ನೀನು ಎಷ್ಟು ಅಮೌಂಟ್ ಕಟ್ಟಿದೆ ಅದನ್ನು ಬಿಲ್ ತಗೋಬಾಮ ಅಂತ ಹೇಳಿದ್ರು. ಆಗ ನಾನು ಈರಸ್ಪತಿಗೆ ಹೋಗಿ ಈಗ ವಾಪಸ್ ಬಂದು ಈಗ ಅಲ್ಲಿ ಮಾತಾಡಿದ್ರೆ ಇವರು ಹಸನವ್ರ ಹತ್ರ ಹೇಳಿ ಒಂದು ಲೆಟರ್ ಬರೆಸಿ ಮ್ಯಾಡಮ್ ಕೊಟ್ಟು ಅಧ್ಯಕ್ಷರಿಗೆ ಕೊಟ್ಟು ಅವ್ರ ಹತ್ರ ಮಾತಾಡಿದ್ದೀನಿ. ಅದಕ್ಕೆ ಅದ್ರ ಬಗ್ಗೆ ನಾನು ಕಟ್ಟಿದ ದುಡ್ಡು ನಾನು ಬೇಕಾದ್ರೆ ಸಿಕ್ಕಿದ್ರೆ ಅದು ಯಾಕೆಂದ್ರೆ ನೀವು ಮಾಡಬೇಕು. ನಾವು ಒಂದು ದಿನ ಮಾಡಿ ಅದರಿಂದ ನಮಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ, ನೀವು ಸಿಕ್ಕಾದ್ರೆ ದುಡ್ಡನ್ನ ನೀವು ಕೇಳ್ಕೊಡಿ. ಇನ್ನು ನಮಗೆ ಮನೇನೂ ಆಗಿಲ್ಲ, ಇದು ಸ್ಟಾರ್ಟಿಂಗ್ ಇರೋದು ಅಷ್ಟೇ. ಮನೆಗಾಗಿ ಲೈಸೆನ್ಸ್ ಕೇಳೋಕ್ಕೆ ಬಂದಿದ್ದಕ್ಕೆ ಎಷ್ಟು ತೊಗೊಂಡಿದ್ದಾರೆ. ಈಗ ನಮಗೊಂದು ಓದೋಕ್ಕೆ ಬರೋಕ್ಕೆ ಗೊತ್ತಿಲ್ಲ ಅದವರು. ಈಗ ನನಗೆ ಓದೋಕ್ಕೆ ಗೊತ್ತಿದ್ರೆ ನಾನು ಎಣ್ಣೆ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತೀನಿ, ಮನೆಗೆ ಹೋದ ಮೇಲೆ ನನಗೆ ಗೊತ್ತಾಗಿ. ತನ್ನ ಗಮನಕ್ಕೆ ಬಾರದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾರ್ಮಿಕ ಮಹಿಳೆಯಿಂದ ಹೆಚ್ಚು ಹಣ ಪಡೆದಿರುವ ಬಗ್ಗೆ ದೂರು ಬಂದಿದ್ದು, ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿ ಶುಲ್ಕದ ಹೆಸರಿನಲ್ಲಿ ಯಾವುದೇ ರಸೀದಿ ಕೊಡುವಂತಿಲ್ಲ. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಳಸಿ ತಿಳಿಸಿದರು. ಅವ್ರ ಹತ್ರ ನಮ್ಮ ಗಮನಕ್ಕೆ ಬರದೆ 9,500 ರೂಪಾಯಿ ತಗೊಂಡು 960 ರೂಪಾಯಿಗೆ ರಸೀಪ್ಟ್ ಹಾಕಿದ್ದಾರೆ. ಅದಿವತ್ತು ಬಂದು ಸರ್ಸು ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 9,500 ತಗೊಂಡು 960 ರೂಪಾಯಿಗೆ ಒಂದು ರಸೀಪ್ಟ್ ಕೊಟ್ಟಿದ್ದಾರೆ. ಉಳಿದ ಹಣ ಇಲ್ಲಿ ವಿಂದ್ಯ ಅನ್ನೋರಿಗೆ ಕೊಟ್ಟಿದ್ದೇವೆ. ನನಗೆ ಅದು ಈಗ ಕೇಳಿದಾಗ ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಅವ್ರು ಬೆಳಿಗ್ಗೆ ಬಂದು ಹೇಳಿದ್ದಾರೆ. ಈಗ ಅವ್ರು ಕಂಪ್ಲೇಂಟನ್ನು ತಗೊಂಡು ನಾನು ಪರಿಶೀಲಿಸಿ ಕ್ರಮ ಕೈಗೊಳ್ಳೋ. ಅದು ಪಂಚಾಯತಿಯಿಂದ ಅಭಿವೃದ್ಧಿ ಶುಲ್ಕ ಅಂತ ಹೇಳೋದು ಕೊಡುವಾಗಿಲ್ಲ, ಅವರಿಗೆ ಆದ ಅನ್ಯಾಯನ ನಾವು ಸರಿಪಡಿಸ್ತೇವೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಮನೆಗಳು ನಿರ್ಮಾಣಗೊಂಡಿದ್ದರೂ ಯಾರಿಂದಲೂ ಅಭಿವೃದ್ಧಿ ಶುಲ್ಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡದ ಗ್ರಾಮ ಪಂಚಾಯಿತಿ ಬಡ ಕೂಲಿ ಕಾರ್ಮಿಕ ಮಹಿಳೆಯಿಂದ ಮಾತ್ರ ಹೆಚ್ಚುವರಿ ಹಣ ವಸೂಲಿ ಮಾಡಿರುವುದರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನಿವೃತ್ತ ಸರ್ಕಾರಿ ನೌಕರರ ಸಂಘದ 2020-21 ಸಾಲಿನ ಮಹಾಸಭೆಯು ಕುಶಲನಗರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ನಿವೃತ್ತ ಹಿರಿಯ ಐಎಫ್ಎಸ್ ಅಧಿಕಾರಿ ಸಿದ್ದಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಲನಗರ ಪಟ್ಟಣದಲ್ಲಿ ಸಂಘದ ಸ್ವಂತ ಕಚೇರಿಗಾಗಿ ನಿವೇಶನದ ಅಗತ್ಯತೆ ಇದ್ದು ನಿವೇಶನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಆರೋಗ್ಯ ವಿಮೆ ಹಾಗೂ ರೂಪಾಯಿ 5,000 ಮರಣ ನಿಧಿ ಸ್ಥಾಪಿಸಲು ಸದಸ್ಯರ ಒಮ್ಮತದ ಮೇರೆಗೆ ತೀರ್ಮಾನಿಸಲಾಯಿತು. ಸಂಘದ ಬೆಳವಣಿಗೆ ದೃಷ್ಟಿಯಿಂದ ಸದಸ್ಯತ್ವ ಅಭಿಯಾನ ಕೈಗೊಂಡು ನಿವೃತ್ತ ಎಸ್ಸಿಎಸ್ಟಿ ನೌಕರರನ್ನು ಸದಸ್ಯರಾಗಿ ಮಾಡಿಕೊಳ್ಳಲು ತೀರ್ಮಾನ ಕೈಗೊಳ್ಳಲಾಯಿತು. ಎಲ್ಲ ಸದಸ್ಯರು ವಾರ್ಷಿಕ 5,000 ನವೀಕರಣ ಶುಲ್ಕ ಪಾವತಿಸಲು ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಯುಟಿ ರಾಮಯ್ಯ ಕಳೆದ ಸಾಲಿನ ವಾರ್ಷಿಕ ವರದಿ 2022-23 ಸಾಲಿನ ಮುಂಗಡ ಕ್ರಿಯಾ ಯೋಜನೆಯನ್ನು ಸಭೆಗೆ ಮಂಡಿಸಿದರು. ಖಜಾಂಚಿ ನಿಂಗರಾಜು ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿ ಅನುಮೋದನೆ ಪಡೆದರು. ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಸ್ವಂತ ಕಚೇರಿಯ ಅಗತ್ಯವಾಗಿದ್ದು ಎಲ್ಲ ಸದಸ್ಯರು ಆರ್ಥಿಕ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಸಂಘದ ಕಚೇರಿ ಆವರಣದಲ್ಲಿ ಗ್ರಂಥಾಲಯ ಸ್ಥಾಪನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಎಸ್ಸಿ ಎಸ್ಟಿ ನೊಂದ ಜನರಿಗೆ ನೆರವು ನೀಡುವುದು ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಗತ್ಯ ಸಹಕಾರ ನೀಡಲು ಸಂಘದ ವತಿಯಿಂದ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು.
ಸಂಘದ ಕಾರ್ಯಕಾರಿ ಸಮಿತಿಗೆ ಸಿದ್ದಪ್ಪ, ಬಿಸಿ ರಾಜು, ಯುಟಿ ರಾಮಯ್ಯ, ನಿಂಗರಾಜು, ಗಣೇಶ್, ರಾಮಚಂದ್ರಮೂರ್ತಿ, ಪಾರ್ವತಮ್ಮ, ಕಮಲಮ್ಮ, ಎಎಸ್ ಜೋಯಪ್ಪ, ಎಸ್ಪಿ ಜಯಪ್ಪ, ಟಿಎಸ್ ಗೋವಿಂದಪ್ಪ, ಗಂಗಾಧರ್, ಬೆಳ್ಳಿಯಪ್ಪ ಸೇರಿದಂತೆ 15 ಸದಸ್ಯರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭ ಸಂಘದ ಹಿರಿಯ ಸದಸ್ಯ ಬಿಸಿ ರಾಜು ಅವರನ್ನು ಸನ್ಮಾನಿಸಲಾಯಿತು. ಈ ನಿವೇಶನ ಪಡೆಯೋದಕ್ಕೆ ಈಗ ಕುಶಾಲನಗರ ಒಂದು ತಾಲೂಕು ಕೇಂದ್ರವಾಗಿ ಇದೆ. ಇದರ ಕಂದಾಯ ಇಲಾಖೆಯಲ್ಲಿ ಇದ್ದಂತ ಅವರು ಕೂಡ ನಮ್ಮ ಸದಸ್ಯರೇ ಆಗಿದ್ದಾರೆ. ಆದ್ರಿಂದ ADLR ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇವರ ಮುಖಾಂತರ ಮ್ಯಾಪ್ ಅನ್ನು ತರಿಸಿ ತಹಸೀಲ್ದಾರರ ಮುಖಾಂತರ ಒಂದು ನಿವೇಶನವನ್ನು ಪೈಸಾರಿ ಜಾಗದಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೇಳಿಕೊಂಡು ಒಂದು ನಿವೇಶನ ಪತ್ತೆ ಮಾಡಿ ಈ ಸಂಘಕ್ಕೆ ಒಂದು ಭವನ ಕಟ್ಟೋದಕ್ಕೆ ಒಂದು ಏರ್ಪಾಟು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಪೂರ್ಣಾವಧಿ ಸದಸ್ಯರು ಮೃತಪಟ್ಟರೆ ಸಂಘದಿಂದ ಇದು ಪ್ರಪೋಸಲ್ ಈ ಸರಿಗೆ 5,000 ನೀಡಲು ಮಹಾಸಭೆಯಲ್ಲಿ ತೀರ್ಮಾನಿಸಬೇಕಾಗಿದೆ. ಇವತ್ತು ಗ್ರಂಥಾಲಯ ಸ್ಥಾಪಿಸಿ ನಮ್ಮ ಜನಾಂಗಕ್ಕಾಗಿ ಹೋರಾಡಿದವರ ಜೀವನ ಚರಿತ್ರೆ ಪುಸ್ತಕ ಇರುವಂತಾಗಬೇಕು. ನಮ್ಮ ಜನಾಂಗದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹ ಧನ ಸಹಾಯ ಮಾಡಬೇಕು. ಗ್ರಾಮ ಮಟ್ಟದಲ್ಲಿ ನಮ್ಮ ಜನಾಂಗ ನಮ್ಮ ಸಮಾಜದವರಿಗೆ ಮತ್ತೆ ಹೋರಾಡಿದ ಸಮಾಜ ಸುಧಾರಕರಿಗೆ ಬಗ್ಗೆ ಅರಿವು ಮೂಡಿಸುವುದು ಅಂದ್ರೆ ನಮ್ಮ ಏನು ಸಮಾಜ ಸುಧಾರಕರಿದ್ದಾರೆ, ಪೂಲೆ ಆದಿಯಾಗಿ ಅಂಬೇಡ್ಕರ್ ಅವರವರೆಗೂ ಅವರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಗ್ರಾಮಗಳಲ್ಲಿ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ. ಮಡಿಕೇರಿಯ ಯಾವುದೇ ದೇವಸನ್ನಿಧಿಯಲ್ಲಿ ಏನೇ ಶುಭ ಕಾರ್ಯಗಳು ನಡೆದರೂ ಮುಂಚಿತವಾಗಿ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯದಿಂದ ಅಪ್ಪಣೆ ಪಡೆಯುವುದು ವಾಡಿಕೆ. ಅತ್ಯಂತ ಪುರಾತನ ಮತ್ತು ಮಡಿಕೇರಿ ನಗರದಲ್ಲೇ ಪ್ರಥಮ ದೇವಾಲಯ ಈ ಭಗವತಿ ಸನ್ನಿಧಿ ಎನ್ನಲಾಗಿದೆ. ಪಾಂಡಿರ, ಪೊನ್ನಪ್ಪಂಡ, ಚೆಟ್ಟೀರ ಸೇರಿದಂತೆ ಸುಮಾರು 14 ಕುಟುಂಬಸ್ಥರು ಭಗವತಿ ದೇವಾಲಯದ ವಿವಿಧ ಕಾರ್ಯಗಳಲ್ಲಿ ಪಾಲು ಪಡೆದಿದ್ದಾರೆ. ಕರಣಂಗೇರಿ, ಕರವಲೆ ಬಾಡಗ, ಕಳಕೇರಿ ನಿಡುಗಣೆ ಹಾಗೂ ಹೆಬ್ಬೆಟ್ಟಗೇರಿ ಸೇರಿದಂತೆ 8 ಕೇರಿಗಳು ಸೇರಿದ ಮಡಿಕೇರಿ ನಾಡಿಗೆ ಸಂಬಂಧಿಸಿದ ದೇವಾಲಯವಿದು. ಶ್ರೀ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯದ ವಾರ್ಷಿಕೋತ್ಸವವು ಶ್ರದ್ಧಾಭಕ್ತಿಯಿಂದ ನೆರವೇರಿತು. March 14 ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಕೊಡಿಮರ, ಅಂದಿಬೊಳಕು, ದೇವರ ಪ್ರದಕ್ಷಿಣೆ ಇತ್ಯಾದಿ ಶಾಸ್ತ್ರೋಕ್ತ ವಿಧಿಗಳು ನಡೆದವು. ಹಬ್ಬದ ಪ್ರಮುಖ ದಿನವಾದ ಗುರುವಾರ ದೈವ ಕೋಲಗಳ ಉತ್ಸವ ಏರ್ಪಡಿಸಲಾಗಿತ್ತು. ಶ್ರೀ ಚಾಮುಂಡಿ ಮತ್ತು ಕುಟ್ಟಿಚಾತನ್ ದೈವಗಳು ಭಕ್ತರಿಗೆ ಅಭಯ ನೀಡಿ ಆಶೀರ್ವದಿಸಿದವು. ನಿರೀಕ್ಷೆಗೂ ಮೀರಿದ ಭಕ್ತಾದಿಗಳು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ದೇವಾಲಯ ಸಮಿತಿ ಅಧ್ಯಕ್ಷರಾದ ತೆಕ್ಕಡ ಸಂತೋಷ್ ಉಸ್ತುವಾರಿ ವಹಿಸಿದ್ರು. ಪ್ರಧಾನ ಅರ್ಚಕರಾದ ಅಚ್ಯುತ್ ಭಟ್ ನೇತೃತ್ವದಲ್ಲಿ ಪೂಜಾದಿ ವಿಧಿಗಳು ನಡೆದವು. ಶುಕ್ರವಾರ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ವಾರ್ಷಿಕೋತ್ಸವಕ್ಕೆ ತೆರೆ ಬಿದ್ದಿತು. 2018 ಸುರಿದ ಭಾರೀ ಮಳೆ ಹಾಗೂ ಭೂಕುಸಿತಕ್ಕೆ ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣ ಬಲಿಯಾಗಿತ್ತು. ಬಸ್ ನಿಲ್ದಾಣದ ಮೇಲ್ಭಾಗದ ಬರೆ ಭಾರೀ ಪ್ರಮಾಣದಲ್ಲಿ ಕಟ್ಟಡದ ಮೇಲೆಯೇ ಕುಸಿದಿತ್ತು. ಅಲ್ಲಿನ ತಂಗುದಾಣದ ಗೋಡೆ ಒಡೆದಿತ್ತು. ಅದರ ಪಕ್ಕದಲ್ಲಿದ್ದ ಮಳಿಗೆಗಳು ಕೂಡ ಬಿದ್ದು ನೆಲಸಮವಾಗಿತ್ತು. ಬಳಿಕ ನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿ ನಿರ್ಮಾಣಗೊಂಡ ಹೊಸ ಖಾಸಗಿ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರವಾದ್ರೂ ಪ್ರಯಾಣಿಕರು ಹಳೆಯ ಖಾಸಗಿ ಬಸ್ ನಿಲ್ದಾಣದ ಎದುರೇ ನಿಂತು ಬಸ್ಗಾಗಿ ಕಾಯುತ್ತಿದ್ರು.
ತಂಗುದಾಣವಿಲ್ಲದೆ ಬಿಸಿಲಿನಲ್ಲೇ ನಿಲ್ತಿದ್ರು. ಇತ್ತ ನೂತನ ಬಸ್ ನಿಲ್ದಾಣದಲ್ಲಿ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಕಂಡು ಬರ್ತಾರೆ. ನಗರದ ಹೃದಯ ಭಾಗದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ನಿಲ್ದಾಣಕ್ಕೆ ಆಟೋ ಏರಿ ಹೋಗುವ ಪರಿಸ್ಥಿತಿ ಇರೋದ್ರಿಂದ ಅತ್ತ ಕಡೆ ಯಾರೂ ತಿರುಗಿ ನೋಡುತ್ತಿಲ್ಲ. ಇನ್ನು ಪ್ರಯಾಣಿಕರೆಲ್ಲ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲೇ ಬಿಸಿಲಿನಲ್ಲಿ ನಿಲ್ತಾ ಇದ್ದ ಕಾರಣ ಮುಳಿಯ ಜುವೆಲ್ಲರಿ ಮಳಿಗೆಯವರು ಅದೇ ಜಾಗದಲ್ಲಿ ಪ್ರಯಾಣಿಕರಿಗಾಗಿ ತಂಗುದಾಣ ನಿರ್ಮಿಸಿಕೊಟ್ರು. ವಿದ್ಯುತ್ ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ನಗರಸಭೆಗೆ ವಹಿಸಿತ್ತು. ಆದರೆ ಕಳೆದ 2-3 ತಿಂಗಳಿನಿಂದ ಸ್ವಚ್ಛತೆ ಇಲ್ಲದೆ ದುರ್ನಾತ ಬೀರ್ತಿದೆ. ಅಲ್ಲಲ್ಲೇ ಕಸ ಎಸೆದು ಅಶುಚಿತ್ವಗೊಂಡಿದೆ. ಇನ್ನು ಮಳೆ ಬಂದಾಗ ತಂಗುದಾಣದ ಒಳಭಾಗಕ್ಕೆ ನೀರು ಎರಚಲ್ಪಡುತ್ತಿದ್ದು ಪ್ರಯಾಣಿಕರು ಪರದಾಡಬೇಕಾಗುತ್ತದೆ. ಇನ್ನು ಈ ವಿಚಾರ ತಂಗುದಾಣದ ಜವಾಬ್ದಾರಿ ಹೊತ್ತಿರುವ ನಗರಸಭೆಯ ಗಮನಕ್ಕೆ ಬಂದಂತೆ ಕಾಣ್ತಿಲ್ಲ. ಏನಂದ್ರೆ ಈ ಕೆಲವಾರು ವರ್ಷದಲ್ಲಿ ಬಸ್ ಸ್ಟ್ಯಾಂಡು ಬಿದ್ದೋದ ಮೇಲೆ ಇಲ್ಲಿ ನಮಗೆ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲದಕ್ಕೆ ಮುಳಿಯಾ ಜ್ಯುವೆಲ್ರಿಯವರು ನಮಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಒಂದು ತಂಗುದಾಣ ನಿರ್ಮಿಸಿಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ, ಜನಗಳಿಗೆ ಸೌಕರ್ಯ ಎಲ್ಲ ಇದೆ. ಆದರೆ ಅದನ್ನು ಮೇಂಟೆನ್ಸ್ ಮಾಡಲಿಕ್ಕೆ ನಗರಸಭೆಗೆ ಬಿಟ್ಟುಕೊಟ್ಟಿದ್ದಾರೆ. ಇದು ಹಲವಾರು ದಿನಗಳಿಂದ ತುಂಬ ಚೆನ್ನಾಗಿತ್ತು, ತುಂಬಾ ಮೇಂಟೆನೆನ್ಸ್ ಇದು ಎಲ್ಲ ಇತ್ತು. ಈಗ ಒಂದು ಸ್ವಲ್ಪ 2-3 ತಿಂಗಳಿಂದ ಅಲ್ಲಿ ಸರಿಯಾದ ಒಂದು ಕ್ಲೀನಿಂಗ್ ಇಲ್ಲದೆ ಸ್ವಲ್ಪ ಇಲ್ಲಿ ದುರ್ವಾಸನೆ ಬೀರ್ತಾ ಇದೆ. ಮತ್ತಲ್ಲದೆ ಇಲ್ಲಿ ಜನಗಳು ಕೂರಲಿಕ್ಕೆ ಸಹ ಕಷ್ಟ ಆಗ್ತದೆ. ಅದನ್ನು ಸ್ವಲ್ಪ ನಗರಸಭೆಯವರು ಮನಸ್ಸು ಮಾಡಿ ಇದೊಂದು ಕ್ಲೀನ್ ಮಾಡಿ ಕೊಟ್ಟು, ಕ್ಲೀನಿಗೇನು ಜನ ಇದ್ದಾರೆ, ಆದರೆ ಈ ಮಧ್ಯಾಹ್ನ ನಂತರ ಒಂದು ದುರ್ವಾಸನೆ ಇಲ್ಲಿ ಜನಗಳಿಗೆ ಯಾರಿಗೆ ಕೂರೋಕ್ಕಾಗಲ್ಲ. ಮತ್ತು ಒಂದು ಪೈಪ್ನ ವ್ಯವಸ್ಥೆ ಮಾಡಿದ್ದಾರೆ, ಅದೇನಾಗಿದೆ ಅಂದರೆ ಒಳಗಡೆಯಿಂದ ಹಾಕಿದ್ದಾರೆ ಪೈಪ್ನ. ಆ ಪೈಪ್ನ ಹೊರಗಡೆ ಹಾಕಿದರೆ ಸ್ವಲ್ಪ ವಾಸನೆ ಕಡಿಮೆ ಆಗ್ತಿತ್ತು, ಜನಕ್ಕೂ ಸ್ವಲ್ಪ ಅನುಕೂಲ ಆಗ್ತಿತ್ತು. ಈ ಮುಳಿಯಾದವರು ಮಾಡಿಕೊಟ್ಟು ತುಂಬ ಅನುಕೂಲ ಇದೆ ಜನಗಳು. ತುಂಬ ಮಳೆಗಾಲದಲ್ಲಿ ಒಂದು 2 ಅದಲ್ಲದೆ ಇರಲಿ ಏನಂತೇಳಿದ್ರೆ ಮಾಡಿಕೊಟ್ಟು ತುಂಬ ಅನುಕೂಲ ಇದೆ. ಸಾವಿರಾರು ಜನ ಪ್ರಯಾಣಿಕರು ಬರ್ತಾರೆ ಹೋಗ್ತಾರೆ, ಹೆಂಗಸರು ಮಕ್ಕಳು ವಯಸ್ಸಾದವರು ಎಲ್ಲರಿಗೂ ಒಂದು ತುಂಬ ಅನುಕೂಲ ಇದೆ. ಅವ್ರಿಗೆ ನಾವು ತುಂಬ ಧನ್ಯವಾದ ಅರ್ಪಿಸ್ತೀವಿ. ಅಂದರೆ ಮೇಂಟೆನೆನ್ಸ್ಗೆ ಈ ನಗರಸಭೆಗೆ ಬಿಟ್ಕೊಟ್ಟ ಮೇಲೆ ಅವ್ರು ಸ್ವಲ್ಪ ಬಂದು ಶುಚಿತ್ವನ ನೋಡಬೇಕಿತ್ತು ಅಂತ ನಮ್ಮದೊಂದು ನಮ್ಮ ಬಸ್ ಕೋರಿಕೆ. ನಮ್ಮ ಬಸ್ನ ಕೆಲಸದವ್ರು ಇನ್ನೊಂದು ಕಾಳಕೆ ಮಾಡ್ತಾಯಿದ್ವಿ. ಅದರಲ್ಲೇ ಸ್ವಲ್ಪ ಅಂತೇಳಿ ಒಂದು 2-3 ಕಡೆ ಮಳೆಗಾಲ ಬಂದರೆ ಎರ್ಚಿಲು ಬರ್ತದೆ, ಅದೊಂದೆರಡು ಕವರ್ ಮಾಡಿಕೊಡ್ಬೇಕಿದ್ರು, ಇಲ್ಲ ನೀರೆಲ್ಲ ಹೊರಗಡೆ ಬರ್ತದೆ ನೀರು. ಆಯ್ತಾ, ಸ್ವಲ್ಪ ನಾವು ಪೊಲೀಸರ ಇಲ್ಲಿ ಕೆಲವರು ಭಿಕ್ಷಿದವರು ಈ ಹೆಂಡ ಕುಡಿದು ಮಲಗೋರೆಲ್ಲರೂ ಇದ್ದಾರೆ. ನಾವು ಸುಮಾರು ಸಲ ಪೊಲೀಸರೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ, ಸುಮಾರು ಜನ ಕರ್ಕೊಂಡು ಹೋಗಿದ್ದಾರೆ, ಇನ್ನೂ ಕೆಲವರು ಬರ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಂತ ನಾವು ಈ ಮೂಲಕ ಕೇಳ್ಕೊತೀವಿ. ಬಿಸಿಲಿನಲ್ಲೇ ನಿಂತು ಪರದಾಡ್ತಿದ್ದ ಜನರ ಸಮಸ್ಯೆ ಅರಿತು ಮುಳಿಯ ಜುವೆಲ್ಲರಿ ಮಳಿಗೆಯವರು ತಂಗುದಾಣದ ವ್ಯವಸ್ಥೆ ಕಲ್ಪಿಸಿಕೊಟ್ಟರೂ ಕೂಡ ಅದರ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ವಿಫಲವಾಗಿದೆ. ಸಮಸ್ಯೆ ವಿಕೋಪಕ್ಕೇರಿದಾಗ ಸಾರ್ವಜನಿಕರು ಆರೋಪ ಅಥವಾ ಮನವಿ ಮಾಡುವ ಮೊದಲೇ ಖುದ್ದು ವ್ಯವಸ್ಥೆಗಳ ಪರಿಶೀಲನೆ ನಡೆಸಿ ಸಮಸ್ಯೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವ ಕಾರ್ಯಕ್ಕೆ ಮಡಿಕೇರಿ ನಗರಸಭೆ ಮುಂದಾಗಬೇಕಿದೆ. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಮಹಾಸಭೆ ಮಾರ್ಚ್ 23ರಂದು ಮಡಿಕೇರಿಯ ಮೈತ್ರಿ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಗೌರವಾಧ್ಯಕ್ಷ ಅಪ್ಪಯ್ಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಸಂಘದ ಅಧ್ಯಕ್ಷ ಎಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸಭೆ ನಡೆಯಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ ಆಗಮಿಸಲಿದ್ದಾರೆ. ಸಂಘದಲ್ಲಿ ಸೇವೆ ಸಲ್ಲಿಸಿದ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಸೇವೆಯಲ್ಲಿರುವ ಪೊಲೀಸರ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅಪ್ಪಯ್ಯ ಮನವಿ ಮಾಡಿದರು. ಕೊರೋನಾ ಹಿನ್ನೆಲೆ ಸಂಘದ ಬೆಳವಣಿಗೆ ಕುಂಠಿತವಾಗಿದೆ, ಜತೆಗೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಭವನವನ್ನು ಸಂಘದ ಉಸ್ತುವಾರಿಗೆ ನೀಡಬೇಕು ಎಂದು ಅಪ್ಪಯ್ಯ ಆಗ್ರಹಿಸಿದರು. ಕೊರೋನಾದಿಂದಾಗಿ ನಮ್ಮ ಮಹಾಸಭೆಗಳು ಚೆನ್ನಾಗಿ ನಡೆಯಲಿಲ್ಲ. ಈ ಸಲಕ್ಕೂ ಕೂಡ ಹಲವಾರು ಹಿರಿಯ ಅಧಿಕಾರಿಗಳನ್ನು, ಸಾಧಾರಣವಾಗಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ಮಹಾಸಭೆಯನ್ನು ನಡೆಸ್ತಿದ್ವಿ, ಪುನಃ ಒಮಿಕ್ರಾನ್ ಕೊರೋನಾದ ಉಪಟಳದಿಂದ ನಮಗದನ್ನು ನಡೆಸಲಿಕ್ಕಾಗದೆ ಕೊನೆಗೂ ವರ್ಷದ ಆರ್ಥಿಕ ವರ್ಷದ ಕೊನೆಯ ದಿನಗಳೊಳಗೆ ಮಾಡಿ ಮುಗಿಸಿದಂಥ ಒಂದು ಸನ್ನಿವೇಶವನ್ನು ಮಾಡಿಕೊಂಡು ಇದರಲ್ಲಿ ಮಾಡಿದ್ದೇವೆ. ಇದಕ್ಕೆ ಹಿರಿಯ ಹಲವಾರು ಹಿರಿಯ ನಿವೃತ್ತ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದರೂ ಕೂಡ ಅವರು ಅವರವರದೇ ಅನಾನುಕೂಲತೆಯನ್ನು ಹೇಳಿದ್ದರಿಂದ ಕೊಡಗಿಗೆ ಇತ್ತೀಚೆಗಾಗಿ ಬಂದು ಅಧಿಕಾರ ವಹಿಸಿಕೊಂಡಂಥ ಶ್ರೀ ಎಂ ಎ ಅಯ್ಯಪ್ಪ IPS ಇವರನ್ನೇ ನಾವು ಮುಖ್ಯ ಅತಿಥಿಗಳನ್ನಾಗಿ
ಆಮಂತ್ರಿಸಿದ್ದೇವೆ, ಅವರು ಬರಲಿಕ್ಕೆ ಒಪ್ಪಿದ್ದಾರೆ. ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಪಿಎಂ ಭೀಮಯ್ಯ, ಕಾರ್ಯದರ್ಶಿ ಅಚ್ಯುತನ್ ನಾಯರ್, ನಿವೃತ್ತ ಡಿಎಸ್ಪಿ ಡಿ ಲಿಂಗಪ್ಪ, ನಿರ್ದೇಶಕರಾದ ಕಾವೇರಪ್ಪ ಹಾಗೂ ಚೀಯಣ್ಣ ಉಪಸ್ಥಿತರಿದ್ದರು. ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೆ ತಂದಿರುವ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಡಿ ಈವರೆಗೆ 605,514 ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿ ವೇತನ ಪಡೆಯಲು ರೈತರ ಮಕ್ಕಳು ಪಹಣಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದರು. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಬಿಸಿ ಪಾಟೀಲ್, ವಿದ್ಯಾರ್ಥಿ ವೇತನವನ್ನು ಅರ್ಹತೆ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದರೆ ಪರಿಗಣಿಸುತ್ತೇವೆ. ಅವಿಭಕ್ತ ಕುಟುಂಬದಲ್ಲಿ ಒಬ್ಬರ ಹೆಸರಿನಲ್ಲಿ ಮಾತ್ರ ಪಹಣಿ ಇರೋದ್ರಿಂದ ಕುಟುಂಬದ ಇತರ ಮಕ್ಕಳಿಗೆ ಸಮಸ್ಯೆಯಾಗ್ತಿತ್ತು. ಈಗ ಅದನ್ನು ಪರಿಹರಿಸಲಾಗಿದ್ದು ವಿದ್ಯಾರ್ಥಿ ವೇತನಕ್ಕೆ ಪಹಣಿ ಅಗತ್ಯವಿಲ್ಲ ಅಂತ ಹೇಳಿದರು. ಈ ಆಡಳಿತ ಇಲಾಖೆಯು ನಿರ್ವಹಿಸುತ್ತಿರುವ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಪೋರ್ಟಲ್ನಿಂದ ಕೃಷಿ ಇಲಾಖೆ ಅರ್ಹ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ವಿದ್ಯಾರ್ಥಿ ವೇತನ ವರ್ಗಾವಣೆಗಾಗಿ ನೀಡಲಿದೆ. ಕೃಷಿ ಇಲಾಖೆಗೆ ವಿದ್ಯಾರ್ಥಿಗಳನ್ನು ತಿರಸ್ಕರಿಸಲು ಯಾವುದೇ ಅವಕಾಶವಿಲ್ಲ. ಈ ಯೋಜನೆಗೆ 2021-22 ಸಾಲಿಗೆ 200 ಕೋಟಿ ಅನುದಾನ ಮೀಸಲಿಡಲಾಗಿದೆ ಎಂದರು. 8-10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ರೈತ ಕುಟುಂಬದ ಹೆಣ್ಣು ಮಕ್ಕಳು ಮತ್ತು SSLC ಪೂರೈಸಿರುವ ರೈತರ ಮಕ್ಕಳು ಸ್ನಾತಕೋತ್ತರ ಶಿಕ್ಷಣದವರೆಗೆ ವಿದ್ಯಾಭ್ಯಾಸ ಪಡೆಯಲು ವಿದ್ಯಾನಿಧಿ ಯೋಜನೆ ಬಳಕೆಯಾಗಲಿದೆ. 8-10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ರೈತ ಕುಟುಂಬದ ಹೆಣ್ಣು ಮಕ್ಕಳು ಮತ್ತು SSLC ಪೂರೈಸಿರುವ ಹಾಗೂ ರಾಜ್ಯದ ಯಾವುದೇ ಭಾಗದಲ್ಲಿರುವ ಅಧಿಕೃತವಾಗಿ ನೋಂದಣಿಯಾಗಿರುವ ಶಿಕ್ಷಣ ಸಂಸ್ಥೆ, ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾಭ್ಯಾಸ ಮಾಡುತ್ತಿರುವ ರೈತರ ಮಕ್ಕಳು ಈ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಾಗಿದ್ದಾರೆ. ವಿದ್ಯಾರ್ಥಿ ವೇತನವನ್ನು ವಾರ್ಷಿಕವಾಗಿ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಪದ್ಧತಿಯ ಮೂಲಕ ವರ್ಗಾಯಿಸಲಾಗುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು.